Scientists dream about doing great things. Engineers do them, said James A. Mishner, and Dr. D. Timmaya Institute of Technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of Karnataka, India. Established by a great philanthropist and educationalist. My vision is to develop world-class institute out of the students who hear from socially, economically weaker sections of the society. We need a vision, a commitment and a very, very strong will. I think the gratification is what better social and charity work than I do. And I will follow in his footsteps and continue to do that. Smithsphere for an excellent academic experience and growth. Dr. T. Timmaya of Technology is imparting quality technical education and empowering the students and thereby transforming the students. The Biofuel Research Information and Demonstration Center at Dr. TTIT has been bringing awareness about renewable sources of energy amongst the students and general public of the Kolar district. For civil and mechanical students, we have a CAD center. I have a dream to get placed in a good company, and this college helped me by providing placement training classes like TCS IT employability, and also we have been trained for Cisco Networking Academy. With many scholarship programs running, the institute walks the extra mile. I was from a poor background, so in that situation my entire fees was paid by President Venkat Vardhan sir. To be back here, lot of changes, lot of positive changes, more hostels, campus improvement, and it's great. Recent. ಇದು ಲೋಕಸಭಾ ಎಲೆಕ್ಷನ್ ಆಗಿದ್ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಸೇರಿರೋ ಕೌನ್ಸಿಲರ್ಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ಬೆಂಬಲ ಕೊಟ್ಟಿರೋ ಸೇರಿ ನಿನ್ನೆ ಒಂದು ಸಭೆ ಅಂದ್ರೆ ಎಲೆಕ್ಷನ್ ಅಲ್ಲಿ ಏನಾಯ್ತು ಮುಂದೆ ಪಕ್ಷನ ಹೆಂಗ್ ಕಟ್ಟಬಹುದು ಪ್ಲಸ್ ಅವ್ರವ್ರ ವಾರ್ಡ್ಗಳಲ್ಲಿ ಈ ಮೂರು ತಿಂಗಳಿಂದ ಕೋಡ್ ಆಫ್ ಕಂಡಕ್ಟ್ ಇತ್ತು ಮಳೆ ಅಭಾವ ಜಾಸ್ತಿ ಇತ್ತು ಸ್ವಚ್ಛ ಭಾರತ್ ಸ್ಕೀಮ್ನ ಸರಿಯಾಗಿ ಇವರು ಅನುಷ್ಠಾನ ತಗೊಂಡಿಲ್ಲ ಅಂತ ಹೇಳಿ ನರಸಿಂಹವರು ಪ್ಲಸ್ ಕುಡಿಯೋ ನೀರು ಸಮಸ್ಯೆ ಮೊನ್ನೆ ಮೊನ್ನೆ ಒಂದು 60-70 ಡೆಂಗ್ಯೂ ಕೇಸು ಡೈಗ್ನೆಸ್ ಆಗಿದೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿರುವ ಸದಸ್ಯರು ನಿನ್ನೆ ಬಂದವರು ಮೇಡಮ್ ಅಂತ ಮೇಡಮ್ನ ವಿಶ್ ಮಾಡೋಕ್ಕೆ ಕೆಜಿಎಫ್ ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಕೆಜಿಎಫ್ ಟೌನ್ ಮಾತ್ರ ನೀಡಿ ಕೊಟ್ಟಿರೋದಕ್ಕೆ ಮೇಡಮ್ ಧನ್ಯವಾದ ಹೇಳಿದರು ಹಂಗೆ ಸುಮಾರು ಜನ ಸದಸ್ಯರು ಲೈಟ್ ವಿಚಾರದಲ್ಲಿ ಕುಡಿಯೋ ನೀರು ವಿಚಾರದಲ್ಲಿ ಹಿಂಗೆ ಸಮಸ್ಯೆಗಳಿದೆ ಅಂತ ಹೇಳಿದ್ದಕ್ಕೆ ಪೌರಾಯುಕ್ತರನ್ನ ಹೋಮ್ ಆಫೀಸ್ ಕರೆದುಬಿಟ್ಟು ಕಾರ್ಯಾಭ್ಯಂತರು ಮಂಜುನಾಥ್ ಅವ್ರನ್ನ ಕರೆದುಬಿಟ್ಟು ಕೇಳಿದರು ಅದು ಅಲ್ಲೇ ನಗರಸಭೆಯಲ್ಲಿ ಮಾಡಬೇಕಾದ್ರೆ ಅದು ಸಾಮಾನ್ಯ ಸಭೆ ಈಗ ಅಡ್ಮಿನಿಸ್ಟ್ರೇಟರ್ ಯಾರೋ ಜಿಲ್ಲಾಧಿಕಾರಿ ಡಿ ಸಿ ಸರ್ ಅವ್ರ ನೇತೃತ್ವದಲ್ಲಿ ನಡೆಯೋದೇ ಬೇರೆ ಈಗ ಒಂದು ಪಕ್ಷದಲ್ಲಿ ಒಂದು ಶಾಸಕರಾಗಿ ನಮ್ಮ ಕಾಂಗ್ರೆಸ್ಸಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರು ನಗರಸಭೆ ಸದಸ್ಯರು ಎಲ್ಲೂ ಹೋಗ್ಬೇಕು ನಗರಸಭೆಯಲ್ಲಿ ಮೀಟಿಂಗ್ ಮಾಡೋಕ್ಕಾಗ್ತದ ಮಾಡ್ಬೋದು
ನನ್ನ ಅಲ್ಲಿ ಅನುಕೂಲ ಆಯಿತು, ಎಲ್ಲ ಅಲ್ಲೇ ಸೇರಿದರು. ಎಲ್ಲ ಅಧಿಕಾರಿನೂ ಬಂದಿದ್ದರು. ಕೆಲವರಿಗೆ ಬೋರ್ವೆಲ್ ಹಾಕಿದ್ದಾರೆ, ಪವರ್ ಕನೆಕ್ಷನ್ ಇಲ್ಲ, ಅದಕ್ಕೆ ಬೆಸ್ಕಾಮ್ ಅವ್ರನ್ನ ಕರೆದಿದ್ದರು. ಸ್ಟ್ರೀಟ್ ಲೈಟ್ದು ಸಮಸ್ಯೆ ಏನೋ ದೊಡ್ಡದಾಗಿಬಿಟ್ಟಿದೆ, ಅದಕ್ಕೆ ಇಲ್ಲೇ ಮಾಡಬೇಕಂತಿಲ್ಲ, ಸಮಸ್ಯೆನ ಬಗೆಹರಿಸೋಕೆ ಒಂದು ಸಭೆ ಮಾಡಿದ್ದಾರೆ. ಅದು ಆಯಿತು, ಸಭೆ ಮಾಡಿದ್ದು ತಪ್ಪು ಸರಿ ಅಂತ ಈಗ ಗೆದ್ದಿರೋ ಲೋಕಸಭಾ ಸದಸ್ಯರು ಹೇಳೋದು ತಪ್ಪು. ಮನೇನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಇಂಡಸ್ಟ್ರಿ ಮಾಡ್ತಿರ್ತೇನೆ ಸ್ವಾಮಿ, ತಾವು ಗೆದ್ದು ಒಂದು 15 ದಿವಸ ಆಗಿದೆ. ನಾವೆಲ್ಲ ತಮ್ಮ ಮೇಲೆ ಪ್ರತಿಕ್ರಿಯೆ ಕೊಡುವಷ್ಟು ದೊಡ್ಡವರಿಲ್ಲ, ತಮಗೊಂದು ಅವಕಾಶ ಸಿಗುತ್ತೆ. ಲಾಸ್ಟ್ ನಿರಂತರವಾಗಿ ಒಂದು 6-7 ವರ್ಷದಿಂದ ರೂಪ ಶಿಶಿರ ಮಾಡಿ ಹೋರಾಟ ಮಾಡಿ ಬೆಂಬಲ್ ಫ್ಯಾಕ್ಟ್ರಿ ಅವ್ರ ಕಂಟ್ರೋಲ್ನಲ್ಲಿ ಇದ್ದಿರೋ 1992 ಎಕರೆನ ಮತ್ತೆ ರಾಜ್ಯ ಸರ್ಕಾರ ಕೊಟ್ಟು, ರಾಜ್ಯ ಸರ್ಕಾರದಿಂದ KDB ಅದನ್ನು ಹಸ್ತಾಂತರ ಮಾಡಿ KDB 23 ಕೋಟಿ ರೂಪಾಯಿ ದುಡ್ಡು ಕಟ್ಟಿ ಈ ಕಾನ್ಸೆಪ್ಟ್ ಲಾಸ್ಟ್ 3 ವರ್ಷದಿಂದ ನಡ್ಕೊಂಡು ಹೋಗ್ತೇವೆ. ಮೊನ್ನೆನು KSRP ಒಂದು 100 ಎಕರೆ ಕೊಟ್ಟಿದ್ದಾರೆ. ಬೆಸ್ಕಾಂ ಅವ್ರಿಗೆ ನಿನ್ನೆ ಒಂದು 10 ಎಕರೆ ಅಪ್ರೂವಲ್ ಆಗಿದೆ, ಅದು ಒಂದು ಹೊಸ ಸಬ್ಸ್ಟೇಷನ್ ಬರ್ತಾ ಇದೆ ಅಂತ. ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಮಾಡಬೇಕು. ಎಲೆಕ್ಷನ್ ಆಯಿತು, ಅವ್ರು ಗೆದ್ದೋದ್ರು, ನಮ್ಮ ಪಕ್ಷದವ್ರು ಸೋತೋದ್ರು, ತಿರ್ಗಾ 5 ವರ್ಷ ಆದರೆ ತಿರ್ಗಾ ಎಲೆಕ್ಷನ್ ಬರ್ತದೆ. ಇವತ್ತು ಈಗಿರೋ ಲೋಕಸಭಾ ಸದಸ್ಯರಿಗೆ ಒಂದೇ ಒಂದು ವಿನಂತಿ, KJP ವಿಚಾರವಾಗಿ ನೀವು ಯಾವತ್ತ ನಮ್ಮ ಶಾಸಕರನ್ನ ಕರೀತಿ, ಯಾವುದೇ ಕೆಲಸ ಹೇಳಿ, ಜೊತೆಗೆ ನಿಂತು ನೀವು ಕೆಲಸ ಮಾಡಿದರೆ ಈ ಕೇಂದ್ರ ರಾಜ್ಯ ಡಬಲ್ ಇಂಜಿನ್ BJP ಸರ್ಕಾರ ಹೇಳ್ತದೆ ಅಂತ ಡಬಲ್ ಇಂಜಿನ್ ಬಿಡಿ. ನಮ್ಮ ಜಿಲ್ಲೆಯಲ್ಲಿ ತಾವು ಮೇಡಮ್ ಬಂಗಾರಪೇಟೆ ಇದ್ದರೆ ಬಂಗಾರಪೇಟೆ ಅಲ್ಲಿ ಯಾರು ಶಾಸಕರು ಇರ್ತಾರೋ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದರೆ ನಿಮಗೂ ಒಳ್ಳೆಯ ಹೆಸರು ಬರ್ತದೆ, ಪ್ಲಸ್ ನಿಮಗೂ ಒಂದು ಅನುಭವ ಸಿಗ್ತದೆ. ನಮಗೆ ಅನುಭವ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒನ್ಸ್ ಆಫ್ಟರ್ ಎಲೆಕ್ಟಿಂಗ್ ಯು ಆರ್ ವಾಟ್ ಪವರ್ ಯು ಆರ್ ಗೆಟಿಂಗ್ ಅದನ್ನೇ ಬೇರೆ. ರಾಜಕೀಯದಲ್ಲಿ ಇದ್ದು ಸೋಲು ಗೆಲುವಲ್ಲ ಸಗದಾನೆ, ಬಟ್ ಇವತ್ತು ದೇವರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ತಾವು ಕಮೆಂಟ್ ಕೊಡೋದು ಅದು ನನ್ನ ಪ್ರಕಾರ ಸರಿಯಿಲ್ಲ ಅನಿಸ್ತಿದೆ. ಪೆಟ್ರೋಲ್ ಡೀಸೆಲ್ ಇವಾಗ ಸಡನ್ ಆಗಿ 3 ರುಪೀಸ್ ಹೆಚ್ಚು ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿದೆ ಸರ್? ಸಡನ್ ಆಗಿ ಅಂತ ಹೇಳೋಕ್ಕಾಗಲ್ಲ, ನಿರೀಕ್ಷೆ ಇದ್ದಿದ್ದೆ. ಯಾಕೆಂತ ಹೇಳಿದ್ರೆ ರಾಜ್ಯ ಸರ್ಕಾರದ್ದು ವರ್ಷಕ್ಕೆ 60-65,000 ಕೋಟಿ ಸಬ್ಸಿಡಿಯಲ್ಲಿ ಹೋಗ್ತದೆ, 5 ಸ್ಕೀಮು ಇದು ಮಾಡಬೇಕು, ಚಾಲನೆ ನಡೀತಾ ಇದೆ. ಇದನ್ನು ಮಾತ್ರ ನೀವು ಕೇಳ್ತಾ ಇದ್ರೆ ಕೇಂದ್ರ ಸರ್ಕಾರ 34% ಎಕ್ಸೈಸ್ ಡ್ಯೂಟಿ ಇದೆಯಲ್ಲ, ವ್ಯಾಟ್ ಬಂದರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಡಿವೈಡ್ ಆಗ್ತದೆ GST ವ್ಯಾಟು. ಎಕ್ಸೈಸ್ ಡ್ಯೂಟಿ ಪ್ಯೂರ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದಿಲ್ಲ. ಇವತ್ತು ಕ್ರೂಡ್ ಬಂದುಬಿಟ್ಟು ಬರೀ $81 ಇದೆ, ಲಾಸ್ಟ್ ಎಂಟು ತಿಂಗಳಿಂದ 60-65 ಡಾಲರ್ ಮೇಲೆ ಹೋಗಿಲ್ಲ. ಇವತ್ತು ನಮ್ಮ ಇಂಪೋರ್ಟ್ ಕಾಸ್ಟೇ ಬಂದ್ಬಿಟ್ಟು 32 ರೂಪಾಯಿನ ಆಗ್ತಾ ಇದೆಯಲ್ಲ ಸರ್ ಕ್ರೂಡ್ ಆಯಿಲ್, ಅದ್ರ ಬಗ್ಗೆ ಯಾರು ಕೇಳ್ತಾ ಇಲ್ವಲ್ಲ? 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಸಾರ್ವಜನಿಕರ ಮೇಲೆ ಒತ್ತಡ ಆಗ್ತದೆ. ಬಟ್ ಒಂಚೂರು ಎಲ್ಲನ ನಾವು ಕಳ್ಕೊಂಡ್ರೂ ಇನ್ನೊಂಚೂರು ಬಿತ್ಕೊಂಡು ಬರ್ತಾ ಇದ್ದಾರೆ. 2-3 ರೂಪಾಯಿ ಅನ್ನೋದು ಯಾವುದೇ ಡಿಫ್ರೆನ್ಸ್ ಲೈಫಲ್ಲಿ ಅಷ್ಟು ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಕೆಲಸಕ್ಕೆ ಹೋಗೋಣ, ಒಂದು 30 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಿದ್ರು, ಆತನ ಗಾಡಿ ಒಂದು 60 ಕಿಲೋಮೀಟರ್ ಮೈಲೇಜ್ ಬಂದ್ರು, ತಿಂಗಳಿಗೆ 15 ಲೀಟರ್ ಆತನ ಯೂಸ್ ಮಾಡ್ತಾರೆ, 3 ರೂಪಾಯಿಂದ 45 ರೂಪಾಯಿ ಆಗ್ತದೆ. ಬಟ್ ನೀವು 100 ರೂಪಾಯಲ್ಲಿ 33 ರೂಪಾಯಿ ನೀವು ಇದು ಮಾತ್ರ ಎಕ್ಸೈಸ್ ಡ್ಯೂಟಿ ಮಾತ್ರ ತಗೊಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೇಳಿ. ಈಗಿರೋ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿದಾರಲ್ಲ ನಾಯಕರುಗಳು, ಕೇಂದ್ರ ಸರ್ಕಾರ ಬೆಂಬಲ ಕೊಟ್ಟಿರೋರು, ಅವ್ರನ್ನ ಕೇಳಿ. 100 ರೂಪಾಯಿ ಜಾಸ್ತಿ ಮಾಡಿದ್ದು ತಪ್ಪಾ ಸರಿನಾ ಅಂದ್ರೆ, ನನ್ನ ಪ್ರಕಾರ ಸರ್ಕಾರ ನಡಬೇಕಾದ್ರೆ ಕೆಲವೊಂದು ಹಿಂದೆ ಮುಂದೆ ಆಗ್ತದೆ. ಯಾವ್ದಾನ ಸ್ಕೀಮು ಮಾಡುವಾಗ ಅದನ್ನು ಅನುಷ್ಠಾನಕ್ಕೆ ತರಕ್ಕೆ ಫಂಡ್ಸು ತೊಂದರೆ ಆಗ್ತದೆ. ಮಾಡಿದರೆ ಅದು ಎಷ್ಟು ದಿವಸ ನಡೀತದೆ ಅಂತ ಗೊತ್ತಿಲ್ಲ, 1-2 ತಿಂಗಳಲ್ಲಿ ತಿರ್ಗಾ ರಿವರ್ಸ್ ಮಾಡ್ಬೋದು. ಫಸ್ಟ್ ಎಕ್ಸೈಸ್ ಡ್ಯೂಟಿನೂ ಕೇಳಬೇಕು. ಈಗ ಮೊನ್ನೆ ಪ್ರಧಾನಮಂತ್ರಿ ಹೇಳಿದ್ದಾರೆ, ಇದು ಪೆಟ್ರೋಲ್ ಡೀಸೆಲ್ ಕ್ರೂಡ್ ಆಯಿಲ್ 3 GST ತರ್ತೀನಿ ಅಂತ ಹೇಳಿ ಬರಲಿ, ಲೆಟ್ ಇಟ್ ಕಮ್ ಅಂಡರ್ ಆಂಬಿಟ್ ಆಫ್ GST. ಅವತ್ತು ಗೊತ್ತಾಗ್ಬಿಡ್ತದೆ ಯಾರ್ಯಾರು ಎಷ್ಟೆಷ್ಟು ತಗೊಳ್ತಾ ಇದೆ, ಎಷ್ಟು ನಮಗೆ ಕಾಸ್ಟ್ ಬೀಳ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಪಾಲು ಎಷ್ಟು, ಕೇಂದ್ರ ಸರ್ಕಾರಕ್ಕೆ. ಆ ಎಕ್ಸೈಸ್ ಡ್ಯೂಟಿ ಅನ್ನೋದು ಎತ್ತುಬಿಟ್ರೆ ಇವತ್ತಿಗೆ 70 ರೂಪಾಯಿ ಇರ್ತದೆ. ಮನಮೋಹನ್ ಸಿಂಗ್ ಸರ್ಕಾರ, UPA ಸರ್ಕಾರ ಇರುವಾಗ ಎಕ್ಸೈಸ್ ಡ್ಯೂಟಿ ಇವಾಗ 3 ರುಪೀಸ್ 65 ಪೈಸೆ ಪೆಟ್ರೋಲ್ ಮೇಲೆ, 3 ರುಪೀಸ್ 95 ಪೈಸೆ ಡೀಸೆಲ್ ಮೇಲೆ ಇತ್ತು, ಇವತ್ತು 33-30. ಅದನ್ನು ಯಾರು ಕೇಳಲ್ವಲ್ಲ, ಅದನ್ನು ಕೇಳಿ ಸ್ವಾಮಿ. ವಿರೋಧ ಪಕ್ಷದಲ್ಲಿ ಇವತ್ತು ಯಾರು KJP ಅಲ್ಲಿದ್ದಾರೆ ಅವ್ರನ್ನ ಕೇಳಿ. ಈಗ ಗ್ಯಾರಂಟಿ ಸ್ಕೀಮ್ಸ್ನ ಬಗ್ಗೆ
ರಿವೋಕ್ ಮಾಡಬೇಕು, ಅದನ್ನು ತೆಗೆದಾಕಬೇಕು ಆಗಿದ್ದರೆ ಕಾಂಗ್ರೆಸ್ನ ಎಮ್ ಎಲ್ ಎಗಳೇ ಒಂದು ಪ್ರಸ್ತಾಪನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನೋಡಿ, ಅದು ದಟ್ ಇಸ್ ಇನ್ ಸ್ಟೇಟ್ ಪಾಲಿಸಿ ಮ್ಯಾಟರ್. ನಾನು ಒಂದು ಸಾಮಾನ್ಯ ಕಾರ್ಯಕರ್ತ, ರಾಜ್ಯ ಹಂತದಲ್ಲಿ ಏನು ನಡೀತದೆ ಅದ್ರ ಬಗ್ಗೆ ನಾವು ಪ್ರತಿ ಕೊಡೋದು ತಪ್ಪು. ನನ್ನ ಪ್ರಕಾರ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮೈಸೂರಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಇದನ್ನು ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ, ಇವತ್ತು 2,000 ರೂಪಾಯಿ ಒಂದು ಸಾಮಾನ್ಯ ಮನುಷ್ಯ ಖರ್ಚು ಮಾಡಿದರೆ ಯಾವುದೇ ಒಂದು ರೀತಿಯಿಂದ ಸರ್ಕಾರಕ್ಕೆ ಮತ್ತೆ ಹೋಗ್ತಾ ಇದ್ದದ್ದು. 28% ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ 10% GST, ಪೆಟ್ರೋಲ್ ಹಾಕೊಂಡ್ರೆ ಅದರ ಮೇಲೆ 30-40 ರೂಪಾಯಿ ಮತ್ತೆ ಸರ್ಕಾರಕ್ಕೆ ಹೋಗ್ತಾ ಇದೆ. ಇದು ಏನೋ ನಿಮ್ಮ ಪಾಕೆಟ್ ದುಡ್ಡು ಕೊಟ್ಟು ನೀವು ಖರ್ಚು ಮಾಡಿ ಮತ್ತೆ ಸರ್ಕಾರಕ್ಕೆ ಕೊಡ್ತಾ ಇದೆ. ಏನು ಕೋವಿಡಿಂದ ತೊಂದರೆ ಆಗಿತ್ತು ಒಂದು 3 ವರ್ಷ, ಅದನ್ನು ಮತ್ತೆ ಒಂಚೂರು ಫಿಲ್ಲಿಂಗ್ ಮಾಡೋಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಬಹುಶಃ ಇನ್ನೂ 1-2 ವರ್ಷ ನಡೀತದೆ ಆ ಸ್ಕೀಮ್ ಅನಿಸುತ್ತೆ. ಈಗ ಸಡನ್ ಆಗಿ ಅಂತೂ ಕೈ ಬಿಡಲ್ಲ. ಈ ವಿರೋಧ ಪಕ್ಷದಲ್ಲಿ ಇರೋರು ಇದನ್ನು ಒಂದು ಹೇಳಿಕೆ ಕೊಟ್ಟು ಇಲ್ಲ ಇವರು ಎಲೆಕ್ಷನ್ಗೆ ಓಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತೆಗೆದಾಕ್ತಾರೆ ಅಂತ. ಅದ್ರ ಬಗ್ಗೆ ಯಾವ ಚಿಂತೆನೂ ಬೇಡ, ಯಾವ ಭಯನೂ ಬೇಡ. ಕಾಂಗ್ರೆಸ್ ಸರ್ಕಾರ ಮಿನಿಮಮ್ ಇನ್ನ 2 ವರ್ಷನ ಈ ಸ್ಕೀಮ್ನ ನಡೆಸ್ತದೆ. ಸರ್, ಒಟ್ಟಾರೆ ಸಂಸದ ಮಲ್ಲೇಶ್ ಬಾಬು ಅವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಸರ್, ಏನು ಸರ್ ಹೇಳೋದು, ಈಸ್ ಆಲ್ಸೋ ನ ಗ್ರಾಸ್ ರೂಟ್ ವರ್ಕರು. ಅವ್ರಿಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ 2 ಸಲ ಬಂಗಾರಪೇಟೆ ತಾಲೂಕಲ್ಲಿ ನಿಂತ್ಕೊಂಡು ಸೋತಿದ್ರು, ಈ ಸಲ ದೇವರ ಆಶೀರ್ವಾದ ಮಾಡಿದ್ದಾರೆ. ನನ್ನ ಆಸೆ ಅಷ್ಟೇ, ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಮಾಡಿ, ಎಲೆಕ್ಷನ್ ಬರೋ ದಿವಸ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾಡಿ. ಈಗ ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸು ತಮ್ಮ ಹೆಸರು ಚೆನ್ನಾಗಿರ್ಬೇಕಾದ್ರೆ, ತಮ್ಮಲ್ಲಿ ಸಾರ್ವಜನಿಕರ ಬೆಂಬಲ ತಮಗೆ ಸಿಕ್ಕಬೇಕಾದ್ರೆ ತಾವೆಲ್ಲರನ್ನೂ ಜೊತೆಗೆ ಮಾಡ್ಕೊಂಡು ಮಾಡಬೇಕು. ಪ್ರತಿಯೊಂದಕ್ಕೂ ಕಮೆಂಟ್ ಮಾಡ್ಕೊಂಡಿದ್ರೆ ತಾವು ಲೋಕಸಭಾ ಸದಸ್ಯರು, ಸುಮಾರು ಸಮಸ್ಯೆಗಳಿದೆ. ಯಾರು ಎಲ್ಲಿ ಸಭೆ ನಡೆಸಿದ್ರು, ಯಾರು ಏನು ಮಾಡಿದ್ರು ಅಂತ ಹೇಳಿದ್ರೆ ತಾವು ಬನ್ನಿ, ತಾವು ಒಂದು ರಿವೈವ್ ಮೀಟಿಂಗ್ ಮಾಡಿ. ಯಾರು ಬೇಡ ಅಂದಿದ್ದು, ನಾಳೆನೇ KJP ಬನ್ನಿ, ತಾವೇ ಒಂದು ರಿವೈವ್ ಮೀಟಿಂಗ್ ಮಾಡಿ. ನನ್ನ ಸಮಸ್ಯೆ ಇರೋದನ್ನ ನಾನು ಹೇಳ್ತೀನಿ, ನೀವು ಮಾಡಿದ್ರೂ ನನಗೆ ಒಳ್ಳೇದೇ, ನಮ್ಮ ಶಾಸಕರು ಮಾಡಿದ್ರೂ ಒಳ್ಳೇದೇ. ಯಾರು ಅವ್ರ ಮನೆ ದುಡ್ಡಿಂದ ಹಾಕಲ್ವಲ್ಲ, ಸರ್ಕಾರದ ಅನುದಾನ ಬರ್ತದೆ ಮಾಡ್ತಾರೆ. ನೀವೊಂದು ಕುಂದು ಕೊಡದೆ ಸಭೆ ಮಾಡಿ, ಯಾರು ಬೇಡ ಅಂದಿದ್ದು. ನಾವೆಲ್ಲ ಸದಸ್ಯರು ಬರ್ತೀವಿ, ನಮ್ಗೇನು ನಮ್ಮ ಶಾಸಕರು ಒಂದೇ ಲೋಕಸಭಾ ಸದಸ್ಯರು. ಎಲೆಕ್ಷನ್ ಬರೋ ದಿವಸ ಮಾತ್ರ ಅವರು ಯಾವ ಪಕ್ಷನೋ, ನಾವು ಕಾಂಗ್ರೆಸ್, ಇನ್ನೊಬ್ಬರು ಇನ್ನೊಂದು ಪಕ್ಷ, BJP JDS ಪಕ್ಷ ಪ್ರಕಾರ ಓಟಾಗ್ತದೆ. ಅಷ್ಟೇ ವಿನಂತಿ ಸರ್, ನಮ್ಗೇನು ಜೊತೆ ಕೆಲಸ ಮಾಡಿ ಅಷ್ಟೇ. ಇವತ್ತು ಫಾದರ್ಸ್ ಡೇ, ಅದ್ರ ಬಗ್ಗೆ ಎಲ್ಲ ತಂದೆಯರಿಗೆ ಅಂದ್ರೆ, ನನ್ನ ಜೀವನದಲ್ಲಿ ನಾನು ಫಸ್ಟ್ ಒಂದು ನಂಬಿಕೆ, ಒಂದು ಧೈರ್ಯ, ಒಂದು ಏನ್ ಹೇಳ್ತೀವಿ ಅಂದ್ರೆ, ಎಲ್ಲದಕ್ಕಿಂತ ಮುಖ್ಯ ಅಂದಿದ್ದು ನನ್ನ ಲೈಫಲ್ಲಿ ನಮ್ಮ ತಂದೆನೇ. ಅವ್ರು ಇರೋವರೆಗೂ ಒಂದು ಕಾಲಷ್ಟು ನಮ್ಗೆ ಲೈಫಲ್ಲಿ ಒಂದು ಕಮಿಟ್ಮೆಂಟು, ಒಂದು ಭಯ ಏನಿದ್ದಿಲ್ಲ. ನಮ್ಮ ಪಾಟಿಗೆ ಹೆಂಗೋ ಓಡಾಡಿಕೊಂಡು ರಾಜಕೀಯಗಳು ಮಾಡಿಕೊಂಡು ಹೋಗಿದ್ದು. ಇವತ್ತು ಅವರು ಈರೋಗಿ 1.5 ವರ್ಷ ಆಗಿದೆ. ಅಪ್ಪ ಅನ್ನೋ ಸ್ಥಾನ ಯಾರು ಜೀವಮಾನದಲ್ಲಿ ಮರೆಯೋಕ್ಕಾಗಲ್ಲ. ಅವರು ಒಳ್ಳೆಯವರು, ಕೆಟ್ಟವರು, ದುಡ್ಡಿದೆ ಇಲ್ವೋ, ಅಧಿಕಾರ ಇದೆಯೋ ಇಲ್ವೋ, ಹೆಂಗೆ ಮದರ್ಸ್ ಡೇನ ಜಾಸ್ತಿ ಮಾಡ್ತೀವೋ, ಫಾದರ್ಸ್ ಡೇ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ತುಂಬ ಜಾಸ್ತಿ ಇದೆ. ಯಾಕೆಂದ್ರೆ ಒಂದು ತಂದೆಯೇ ತ್ಯಾಗ ಮಾಡ್ತಾನೆ ಜಾಸ್ತಿ. ತಾಯಿ ಏನೇ ಮನೆ ನೋಡ್ಕೊಂಡ್ರು, ಆ ಮನೆ ನಡೆಸ್ಬೇಕಾದ್ರೆ ತಂದೆ ಅನ್ನೋ ಒಂದು ನಮ್ಮ ಲೈಫಲ್ಲಿ ಇಲ್ಲ ಅಂತ ಹೇಳಿದರೆ ಆ ಮನೆಯೂ ಇಲ್ಲ, ನಮಗೊಂದು ಲೈಫ್ ಸಿಕ್ಕಲ್ಲ, ದಾರಿ ಸಿಕ್ಕಲ್ಲ. ಅದಕ್ಕೆ ಇವತ್ತು KJP ಎಷ್ಟು ಜನ ದೊಡ್ಡವರಿದ್ದೀರೋ, ತಂದೆ ಸ್ಥಾನದಲ್ಲಿ ಇದ್ದೀರೋ, ಅವ್ರಿಗೆಲ್ಲ ಹ್ಯಾಪಿ ಫಾದರ್ಸ್ ಡೇ ಅಂತ. ಅನ್ಬಾರ್ಲೇ ಫಾದರ್ಸ್ ಡೇ ವಿಶೇಷ ನಾನು ತೆಗೆದುಕೊಂಡ್ರೆ, ನಮ್ಮಡಿ ರಮೇಶ್ ಜನ್ ಸೊನ್ನೆ ಮಾರಿ ಅಪ್ಪ ಎಲ್ಲರ ಸ್ಥಾನತೆ ಯಾರಾದ್ರೂ ಅವ್ನು ನಿರಪ ಮುಡಿಯಾದೆ ಅಪ್ಪಡಿ ಬಟ್ಟೆ ಅವರು ಪುಣಿದ ಮಾಡ ನಡತೆ ಎಲ್ಲ ತಂದೆಯೋ ಎನ್ನೈ ಕಾಪಾಡ್ರಿ ಇಂದಲೂ ಕೆಟ್ಟನು ಅವ್ರಿಗಿಂತ ನೇತ್ರ ನಾನು ನನ್ರಿಗೆ ಸೊಲ್ರೆ. ಅದೇ ಪುಣ್ರೆ ಎಲ್ಲ ತಂದೆಯೋ ತನ್ನುಡಿಯ ಪಿಳ್ಳೆ ನಲ್ಲಾ ಇರ್ಕಣೋ, ಅವ್ರಿಗೆ ಎದುರ್ಕಾಲ ನಲ್ಲಾ ಇರ್ಕಣೋ, ಅವ್ರ ಪ್ರಕಾಶಮಾ ಇರ್ಕಣೋ, ಉಳಿಮೆ ಮಾಡ ಎದುರ್ಕಾಲಮ್ಮ ಅಮ್ಮನೋನ್ನು ಸೊಲ್ಲಿ ವೇಂಡಿಕಿರಾಗೋ ಉಳಿಕಿರಾಗೋ. ಅಪ್ಪ ಅದಾವ ಇಂದ ಉಲಗತ್ತಲೆ ನಮಗೆ ಮುದರ್ ಕಡವಲ್ಲ, ಅಮ್ಮಗಳು ಮುದರ್ ಕಡವಲ್ತ. ಅದೇ ಪೂರ್ವ ಅಪ್ಪಾವ ಅಮ್ಮವ ಒಣ್ಣ ಸ್ಥಾನದಲ್ಲಿ ವೆಚ್ಚಿ ನಾನೇ ಇನ್ನೀಗ ಅಣೆವರೆಗೂ ಇವನಿಗೆ ಮಣಮಾಂದೆ ಆದಷ್ಟು ತಲೆಮುರಿಗೆ ಉರುವಾಗಿದೆ. ನನ್ನ ತಲೆಮುರಿಗೆ ಕಾರಣ ತಂದೆ. ಉಳಗತ್ತಿಲ್ಲೇ ತಾಯಿ ತಂದೆ ಮಾತಾ ಪಿತ ಗುರು ದೈವ ಅಂತ ಹೇಳ್ತಾರೆ. ಆನಾ ಇವನನ್ನು ತಾಯಿ ಕುಟುಂಬದಲ್ಲಿ ತಂದೆಗೆ ರಂಡದ ಸಾಮ ನಾನು 10 ಮಾದ ಸುಮಾರು ತಾಯಿ ಕೂಡ ಏನು ನಡೆಕಿರಲ್ಲ. ಅಪ್ಪ ಒಂದು 22-20 ವರ್ಷ ತನಗೆ ತೋಳಿಲು ಬರಕಿರಲ್ಲ. ಅದನ್ನ ಇಂದ ಕೂಡ ಇಂದ ತೋಳ ಇದೆ ಮಾದಷ್ಟೇನೆ ಅನೇಕ ಮಕ್ಕಳು ಅವನಿಗೆ ಅಪ್ಪ ಪೇಚ ಕೇಳಿ ಕಟ್ಟಿ ಕೊಡೋ ನಡೆಕೊಂಡು ಸೊಲ್ಲಿ என்னுடைய வேண்டுதல். அதோடு என்னுடைய நண்பர் சிவராஜ் அவர்களுடைய பேரப்பிள்ளைக்கு இந்த ஃபாதர் சேனா கிராண்ட் ஃபாதர், ஃபாதர் சேனா ஃபாதர், இவருடைய கிராண்ட் ஃபாதருடைய கிராண்ட் ஃபாதர் அவர், அவர்களுக்கும் இந்த குடும்பத்துக்கு
ಅನೈತಿ ನಿಗೇಚಿಗಳಿಗೆ ಅಪ್ಪ ಮಾಡ್ತಿರೋದು ಎಲ್ಲೋಡಿ ವಾಯ್ತೆ ಬರುತ್ತೆ. ಚಲ್ ಸರ್ ಇಲ್ಲಿ ಫಾದರ್ ಡೇ ಏನಾ ಚಲ್ ಅವ್ರ ಫಾದರ ಹ್ಯಾಪಿ ಫಾದರ್ ಡೇ ಎನ್ನುಡಿ ಅಪ್ಪ ಆಗಲ್ಲ ಎಲ್ಲ ನಮ್ಮೂರಿ ಅಪ್ಪ ಆಗಲ್ಲ ನಿಮಗೆ ಬರ್ತಡೇ ಮಾತು ಫಾದರ್ ಅಂದ್ರೆ ಅವರು ಆಲಂಬರ ಮಾತು ಆಲಂಬರ್ತಲ್ಲ ಮುಂದೆ ಮಾತು ಫಾದರ್ ಅದು ಬೀಳಿದು ಚಡಿಯಾಗಿ ಮರ ಆಯಿತು ಕಣ್ಣು ಬಿಟ್ಟು ಅದನ್ನುಡಿಯ ವಿಳಿದಗಳೆಲ್ಲ ಪರವಿ பெரிய ஆலமர ஆகுதுதான் தந்தை அதில் வளர்றது தான் குழந்தைங்க தாய்க்கும் எல்லாமே தாயினுடைய சிறப்பு வந்துட்டு எல்லாம் சொல்லலாம் பட்டு தந்தையினுடைய சிறப்பு யாரும் சொல்ல முடியாது. வெளியேந்து ஆப்ரேட் பண்ணுறவர் தான் தந்தை. தாய் வந்துட்டு நேரடியாக பசங்கிட்ட அன்பு காட்டுறது எல்லாமே பட்டு அவங்களுக்கு தெரியாத ஒரு அன்பு இருக்குதுன்னா அது தந்தை கிட்ட தான் இருக்கு. தாய்க்கு பின் தாரன்னுவாங்க புரட்சித் தலைவர் சொல்லுகிறாரு தாய்க்கு பின் தாரன் ஆனால் தந்தைக்கு பிறகு யாருமே கிடையாது. தந்தைன்றது ஒரே ஒருத்தர் தான். தந்தைன்றவரே அந்த குடும்பத்தை கட்டி காத்து பின்னாலிருந்து அம்மாவுடைய பின்னாலிருந்து ஆப்ரேட் பண்ணவர் தான் தந்தை. அதனுடைய நாளை இன்றைக்கி கொண்டாடுற வகையில் ரொம்ப சந்தோஷமாக எல்லாமே பிள்ளைகளும் தன்னுடைய தாய் தந்தையை மதித்து தாய் தந்தை ரெண்டு பேர் தான் கடவுள் ரெண்டு பேரை மதித்து கடைசி வரைக்கும் அவங்கள காப்பாற்றிட்டு நல்ல மடியாக இவங்க சோறு போட்டு அவங்க கடைசி வர பார்க்கணுன்றது தான் என்னுடைய ஆசையும் எல்லோருடைய ஆசையும். அதே மாதிரி தந்தை தினத்தில் இந்த வேண்டுகோளை நான் வச்சு வர வளர்கின்ற பசங்க பொண்ணுங்களாகட்டும் பசங்களாகட்டும் சரி பையன்களாகட்டும் சரி அதெல்லாம் தாக்கணும் நல்ல முறையாக பார்க்கணும்னு என்னுடைய தாக்கம். இந்த தந்தை தினத்திலே என்னுடைய மகிழ்ச்சிகரமான வணக்கத்தையும் என் தந்தைக்கு வணக்கத்தையும் நான் முதன் முதலாக உரிதாக்குகிறேன். முதன் முதலாக தெரிவிக்கும்பொழுது உலகத்திலேயே சிறந்தது யார் அப்படின்னு சொன்னாக்கா நம்மளுக்கு சின்ன வயசுலேருந்தே கற்றுக் கொடுக்குவாங்க மாதா பிதா குரு தெய்வம். தெய்வம் வந்து கடைசியில் தான் வந்துடுது ஆனால் வந்து ஃபஸ்ட்டு கடவுள் அப்படின்னு சொல்லும் போது மாதா பிதா அப்படின்றாங்க. இவங்க ரெண்டு பேர் தான் நம்மளுக்கு வந்து கடவுள் முதல் கடவுள். அந்த முதல் கடவுளை வந்து நாம் உருவாகிறதுக்கு காரணமே வந்து அப்பா தான். அம்மா வந்து அம்மாவைக்கிட்ட வந்து இந்த குழந்தைய வந்து உருவாக்கின்ட்டு வந்து அப்பா வந்து கொடுத்து வைக்கிறார். அம்மா வந்து அதை வந்து சுமக்கிறார். அம்மா சுமந்து எடுத்துன்னு வந்து நம்மளுக்கு உலகத்துக்கு நம்மளை காமிக்கிறாரு. 10 மாதம் தான் அம்மா வந்து சுமக்கிறாங்க ஆனால் 10 வருஷமாக வந்து ஸ்கூலுக்கு இட்டுன்னு போயிட்டு படிக்க வச்சு நம்மளுக்கு வந்து அந்த பேசிக் 11 வயசுக்குள்ளே வந்து ஒரு குழந்தைய வந்து எந்த லெவலில் நாம் உருவாக்குறோமோ அப்படி தான் வந்து ஃப்யூச்சர் அந்த குழந்தை வந்து மேலே வரும். அதுக்கு மெயின் காரணமே வந்து அப்பா தான். அப்படி அப்பான்ற இந்த இந்த தினத்தில் வந்து அம்மா வந்து எல்லா விஷயத்தையும் வந்து சொல்லுவாங்க. எப்படி நான் உனக்கு சின்ன குழந்தையில் வந்து நான் உனக்கு சோறு ஊட்டினேன் உனக்கு வந்து தாளாட்டினேன் நான் இப்படி வளர்த்தேன் அப்படி வந்து சொல்லி காமிக்குவாங்க. சொல்லக்கூடியவர் தான் தாய். சொல்லாமலே நம்மளை காப்பாற்றி கொண்டு வருவர் தான் தந்தை அப்படின்னு சொல்லிக்கினு தந்தையினுடைய நாளில் வந்து அப்பா வந்து எல்லாருக்கும் வந்து நம்மளுக்கு இருக்கிறவங்க நம்மளுக்கு மேலே இருக்கக்கூடிய என்னுடைய வயசில் இருக்கிறவங்களுக்கெல்லாம் அப்பாங்கெல்லாம் வந்து எங்களுக்கும் அப்பாங்க தான். அவங்களால தான் வந்து இன்றைக்கி நாங்கள் இந்த உலகத்தில் வந்து ஐடென்டிஃபை ஆகிருக்கோம். அந்த விஷயத்தில் வந்து நண்பர் வி.சி. நடராஜன் இன்றைக்கி ரெண்டு பேருமே வந்து ஒரே டைமில் வந்து இங்கே இந்த வாழ்த்து சொல்ல போகிறோன்னு சொன்னாக்கா இட்ஸ் எ வெரி கிரேட். ஏன்னா வந்து நாங்கள் சின்ன வயசுலேருந்தே ஒரே ஒரு ஒரு தாய் பிள்ளைங்க மாதிரி நாங்கள்லாம் வளர்ந்துட்டோம். பக்கத்தில் பக்கத்துலேயே நாங்கள் வந்து வெவ்வேறு தாய் வயிற்றில் நாங்கள் இருந்தால் கூட எங்களுக்கெல்லாம் வெவ்வேறு அவருக்கு ஒரு அப்பா எனக்கு ஒரு அப்பா அவருக்கு ஒரு அம்மா எனக்கு ஒரு அம்மா இருந்தால் கூட வந்து நாங்கள்லாம் வந்து நண்பர் வி.சி. நடராஜன் ஆகட்டும் என்னுடைய அவருடைய அண்ணன் எனக்கு முத எனக்கு கூட பிறக்காத அண்ணன் வி.சி. கணேசன் இவங்களை எல்லாரையும் நினைக்கும் போது நாங்கள்லாம் ஒரே குடும்பமாக கூட அப்பான்னு சொல்லும்போது அப்பா கூட உயர்ந்த ஒரு இது வந்து வேறு எதுவுமே கிடையாது. அவர் தான் நம்மளுக்கு வந்து வழிகாட்டி அவர் தான் நம்மளை வந்து நம்ம கடவுளையே பார்க்கலன்ட்டு போகும்போது நம்ம அப்பா கைப்பிடிச்சின்னு போவார். ஆனால் அப்பா வந்து தோல் மேலே உட்கார வச்சுன்னு சாமியை பாருன்னு சொல்லுவார். ஆனால் கொஞ்ச நாள் பொறுத்து பிறகு தான் தெரிஞ்சு கடவுள் மேலே தான் உட்காந்து நம்ம கடவுள் தேர்ந்துக்கிறோம் அப்படின்ட்டு. அப்படி இருக்கும்போது கடவுளுக்கு கடவுளை விட உயர்ந்தவர் யாருனாக்கா அப்பா தான் சொல்லிக்கினேன். இந்த பேச வாய்ப்பு அளித்த சகோதரர்கள் இந்த மீடியா ரெண்டு பேருக்கும் வந்து ரொம்ப மகிழ்ச்சிகரமான வணக்கத்தை தெரிவித்துக் கொண்டு முடிக்கிறேன். நன்றி வணக்கம்.